ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ತಾಳಿಕೋಟಿ ವರದಿ, ಹರಳೆ ಸಮಾಜದ ಬಡವರಿಗೆ ದಿನಸಿ ಕಿಟ್ ವಿತರಣೆ. ತಾಳಿಕೋಟೆ ಪಟ್ಟಣದ ಹರಳೆಯ ಸಮಾಜದವರಿಗೆ ಇದನ್ನು ಅರಿತು ಶಿವಾಜಿ ಬಿಜಾಪುರ ಅಭಿಯಂತರರು ಹಾಗೂ ಆರ್ಯ ಗ್ರೂಪ್ ವತಿಯಿಂದ ಕೊಡಮಾಡಲಾದ ದಿನಸಿ ಕಿಟ್ಗಳನ್ನು ಸಮಾಜದ ಅಧ್ಯಕ್ಷ ರಾಘವೇಂದ್ರ ಬಿಜಾಪುರ ವಿತರಿಸಿದರು. ಇದರಿಂದ ಬಡ ಕುಟುಂಬಗಳು ಜೀವನ ನಡೆಸುವಂತಾಗಿದೆ. ಅವರು ಪಟ್ಟಣದಲ್ಲಿರುವ ಸಮಾಜದ ಪ್ರತಿ ಕುಟುಂಬಕ್ಕೆ ಒಂದು ತಿಂಗಳಿಗಾಗುವಷ್ಟು ದಿನಸಿ ಕಿಟ್ಗಳನ್ನು ಸಿದ್ಧಪಡಿಸಿ ಇಂದು 100 ಕಿಟ್ಗಳನ್ನು ವಿತರಿಸಲಾಗಿದೆ. ಈ ಸೇವಾ ಕಾರ್ಯಕ್ಕೆ ಸಮಾಜದ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರಾದ ಶ್ರೀ ರಾಘವೇಂದ್ರ ಬಿಜಾಪುರ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಾನು ರಾಘವೇಂದ್ರ ತಂದೆ ಯಲ್ಲಪ್ಪ ಬಿಜಾಪುರ, ಪುರಸಭೆ ಸದಸ್ಯ, ಶ್ರೀ ಶಿವಶರಣ ಹರಳಯ್ಯ ಸಮಾಜದ ಅಧ್ಯಕ್ಷ. ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದ್ರೆ, ಸದ್ಯಕ್ಕೆ ಒಂದು ತಿಂಗಳ ಕಾಲವಾಯಿತು, ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಆಗಿ ಎಲ್ಲ ವ್ಯಾಪಾರ ವಹಿವಾಟುಗಳು ಸ್ತಬ್ಧಗೊಂಡಿದೆ. ಅದರಲ್ಲಿ ನಮ್ಮ ಸಮಾಜ, ಶ್ರೀ ಶಿವಶರಣ ಸಮಾಜದ ಕುಲ ಬಾಂಧವರೆಲ್ಲರೂ ಬೀದಿ ವ್ಯಾಪಾರ ಕುಲಕಸಬನ್ನ ನಂಬಿಕೊಂಡು ಜೀವನ ಮಾಡುವಂತವರು 100 to 90. ಇದನ್ನ ಅರಿತಂತಹ ನಮ್ಮ ಸಮಾಜದ ಹಿರಿಯರು, ಗಣ್ಯರು, ನಮ್ಮ ಸಮಾಜದ ಕಣ್ಮಣಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಾಜಿ ತಂದೆ ಭೀಮಪ್ಪ ಬಿಜಾಪುರ ಏಡಬಲಿ KBGNL ಒಳಗೆ ಕಾರ್ಯನಿರ್ವಹಿಸಿದ್ದಾರೆ. ಇದನ್ನ ಅರಿತಂತ ಅವರು ಸಮಾಜದ ಅಧ್ಯಕ್ಷ ಮತ್ತು ನನಗೆ ಉಪಾಧ್ಯಕ್ಷರಾಗಿರುವಂತ ತಮ್ಮ ನಮಗ ಕರೆ ಮಾಡಿ ಕರೆ ಮುಖಾಂತರ ವಿನಂತಿಯನ್ನ ಮಾಡಿಕೊಂಡ್ರು. ನಮ್ಮ ಸಮಾಜದಲ್ಲಿ 190 ಕಡುಬಡವರು ಇದ್ದಾರೆ, ಅವ್ರಿಗೆ ಏನಾದರೂ ನಾವು ಈ ಲಾಕ್ಡೌನ್ ಸಮಯದಲ್ಲಿ ನನ್ನಿಂದ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡಾಗ, ಅವಾಗ ಅವರು ಸೇವೆಯ ಮನೋಭಾವನೆಯನ್ನ ನೋಡಿದಂತ ನಾನು ತುಂಬಾ ಸಂತೋಷವಾಯಿತು. ಅದರಂತೆ ಆ ಮಾತಿನಂತೆ ಅವ್ರು ತಪ್ಪಿಸ್ಕೊಳ್ಳಿಲ್ಲ. ಮರುದಿನೇ ನಿನ್ನೆ ರಾತ್ರಿ 10 10 kg ಗೋಧಿ, 5 kg 10 kg ಜೋಳ, 5 kg ಗೋಧಿ, 1 kg ಸಕ್ಕರೆ, 1 kg ಬೆಲ್ಲ, 1 kg ರವಾ, 1 kg ಅಡುಗೆ ಎಣ್ಣೆ, 1/2 kg ತೊಗರಿಬೇಳೆ, 1/2 kg ಕಡ್ಲಿ ಬೇಳೆ, 1/2 kg ಹೆಸರು ಬೇಳೆ, 1/2 kg ಶೇಂಗಾ, 1/2 kg ಪುಟಾಣಿ, ಚಹಾ ಪುಡಿ ಪ್ಯಾಕೆಟು, ಜೀರಿಗೆ ಪ್ಯಾಕೆಟು, ಸಾಸಿವೆ ಪ್ಯಾಕೆಟು, 1/2 kg ಬೆಳ್ಳುಳ್ಳಿ, ಅರಿಶಿನ ಪುಡಿ ಪ್ಯಾಕೆಟ್, ಈ ತರ 16 ಪದಾರ್ಥಗಳನ್ನು ಒಳಗೊಂಡಂತ ಒಂದು ಕಿಟ್ಟು, ಸರಿಸುಮಾರು 75 ಕಿಟ್ಟುಗಳನ್ನ ನಿನ್ನೆ ರಾತ್ರಿ ನಮ್ಮ ಸಮಾಜ ಮಂದಿರಕ್ಕೆ ಬಂದು ತಲುಪಿದ್ರು. ಇವತ್ತು 24/5/2021 ಸೋಮವಾರದಂದು ಸಮಾಜದ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾವು ನಮ್ಮ ಎಲ್ಲ ಬಡ ಕುಟುಂಬಸ್ಥರಿಗೆ, ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಪ್ರತಿ ಒಂದು ಕುಟುಂಬಕ್ಕೆ ಒಂದು ಕಿಟ್ಟನ್ನ ನೀಡಿ ಗೌರವಿಸಿದ್ರು. ಅವರು ಯಾರು ಕಿಟ್ಟುಗಳನ್ನು ಕೊಟ್ಟಿದ್ರು ಅವರು ಇಲ್ಲಿ ಬರಲಿಲ್ಲ, ಬರೇ ಮುಟ್ಲಿ ಅಂತ ಹೇಳಿ ಇಟ್ಟಿದ್ರು. ಅವರ ತಂದೆ ತಾಯಿಯ ಭಾವಚಿತ್ರಗಳನ್ನ ಇಟ್ಟು ಅವರ ಒಂದು ಪೂಜೆಯನ್ನ ಮಾಡಿ ಮುಖಾಂತರ ಕೊಡು ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಆತರ ನಾವು ಕಾರ್ಯವನ್ನ ಮಾಡಿದ್ದೇವೆ. ಇದರಿಂದ ಅವ್ರು ಕೊಡುವಾಗ ಅವರು ಕೊಟ್ಟಂತ ಪ್ಯಾಕೆಟ್ಗಳಿಗೆ ಅವ್ರ ಫೋಟೋ ಸ್ಟಿಕರ್ ಗಳನ್ನ ಹಾಕಿಲ್ಲ. ಉದ್ದೇಶ ಏನು, ನಾನ್ ಕೊಟ್ಟಿದ್ದೀನಿ ಅನ್ನೋದು ಬಹುಮುಖ್ಯ ಅಲ್ಲ, ಇಲ್ಲಿರುವಂತ ಬಡ ಕುಟುಂಬ ಬದುಕಬೇಕು ಅನ್ನೋದು ಹೇಳಿ ಬಹಳ ದೊಡ್ಡದೈತೆ ಅಂತ ಹೇಳಿ ಅವ್ರ ಮನಸ್ಸೇನು ಇಚ್ಛೆಪಟ್ಟಿ ಒಂದು ಸೇವೆ ಕಾರ್ಯ ಮಾಡಿದಾರ, ಅದಕ್ಕೆಲ್ಲರೂ ನನ್ನ ಸಮಾಜದ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಲೆಕಟ್ಟಿ ಪ್ರತಿಯಂತ ನಾವೆಲ್ಲರೂ ಗೆಲ್ಲೋದೇನೆಂದ್ರೆ, ಇವತ್ತಿನ ದಿನ SB ಬಿಜಾಪುರ AWL ಆಲಮಟ್ಟಿ ಕೃಷ್ಣ ಭಾಗ್ಯ ಜನ ನಿಗಮ ಅವರೇನಂದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರನ್ನು ಈ ಲಾಕ್ಡೌನ್ ಸಂದರ್ಭದಲ್ಲಿ 1 ತಿಂಗಳಾಗಿ ಎಲ್ಲರೂ ಬಂದಿದೆ. ಆ ಕಾರಣಕ್ಕೆ ಎಲ್ಲರಿಗೆ
ತಮ್ಮ ಕೈಲಾದಂತಹ ಸಹಾಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.